ಬಿಟ್ಟರೆ ಸಾಕು, ಓಡೋಗಿ ಫಾರಿನ್ ಕೂಡ ಓಡ್ತಾರೆ, ಬಿಟ್ಟರೆ ಲಂಡನ್ ಕೂಡ ಓಡ್ತಾರೆ. ಅವರು ಇರಕ್ ಇಷ್ಟ ಇಲ್ಲ, ಆದ್ರೂ ಎಳ್ಕೊಂಬಂದು ದಾಡಿ ಎಲ್ಲ ಬಿಡಿಸ್ಬಿಟ್ಟಾರ ಪಾಪ ಮನುಷ್ಯನಿಗೆ. ದಾಡಿ ಬಿಡಿಸಿ ಅದೇನೋ ಪಾದಯಾತ್ರೆ ಮಾಡೋದು ಬೆಂಗು ದಕ್ಷಿಣದಿಂದ ಉತ್ತರದವರೆಗೂ ಯಾರು ತಲೆನೇ ಕೆಡ್ಸ್ಕೊಂಡಿಲ್ಲ. ಬಂದಿದ್ದಂಗೆ ಹೋಗಿದ್ದಂಗೆ ಅಷ್ಟೇ ಗೊತ್ತಾಗಿದ್ದು. ಈಗೇನು ಪೆರೇಡ್ ಮಾಡಿಸ್ತಾವ್ರೆ ಕರ್ಕೊಂಬಂದು, ಏನು ದೋಸೆ ತಿನ್ನೋದು ನೋಡಿದ್ದೀರಾ, ಆ ಉಯ್ಯೋದು ನೋಡಿದ್ದೀರಾ, ಏನ್ ಮಾಡಿದ್ದು, ಏನ್ ಅದ ಮಾಡಕ್ಕೆ ಕಲ್ತಿದ್ದು ನಾವು. ಆ ಯಾರು ಅವ್ರನ್ನ, ಸೋನಿಯಾ ಗಾಂಧಿ ಅವರಲ್ಲಪ್ಪ, ಅವ್ರ ಮಗಳು ಪ್ರಿಯಾಂಕಾ ಗಾಂಧಿ ಬಂದ್ಬಿಟ್ಟು ದೋಸೆ ಉಯ್ದ್ಬಿಟ್ರು, ಮೈಲಾರಿ ದೋಸೆ ಮೈಸೂರಲ್ಲಿ ಉಯ್ದ್ರು. ಅಮ್ಮ ಅದೆಲ್ಲ ಬತ್ತೈತೆ ನಮ್ಗೆ, ದೋಸೆ ಉಯ್ಯೋದು ಇಡ್ಲಿ ಮಾಡೋದೆಲ್ಲ ಬತ್ತೈತೆ, ನಮ್ ರೋಡ್ ಹೆಂಗೈತೆ, ನಮ್ಮ ಆಸ್ಪತ್ರೆ ಹೆಂಗೈತೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಹೆಂಗೈತೆ, ದೇಶ ಈಗ ಉದ್ಧಾರ ಆಗ್ಬೇಕಲ್ಲ, ಬಡತನದ ರೇಖೆಯಿಂದ ಮೇಲೆ ಬರ್ಬೇಕಲ್ಲ, ಅದಕ್ಕೇನಾನ ಐಡಿಯಾ ಕೊಡಿ. ದೋಸೆ ಉಯ್ಯೋ ಇದೆ ನಿಮ್ಗಿಂತ ಮುಂಚೆ ನಮ್ಗೆ ಗೊತ್ತು, ನೀವ್ ಇವತ್ತು ದೋಸೆ ಉಯ್ತಾ ಇದ್ದೀರಾ, ನಾವು ಮುಂಚೆಯಿಂದನೇ ದೋಸೆ ಎಲ್ಲ ಮಾಡಿದ್ವಿ, ದೋಸೆ ಇಡ್ಲಿ ವಡೆ ಚಿತ್ರಾನ್ನ ಉಪ್ಪಿಟ್ಟು ಎಲ್ಲ ನಮಗ್ ಬರ್ತೈತೆ. ಹೊಸದಾಗೇನಾದ್ರೂ ಅಭಿವೃದ್ಧಿ ಮಾಡೋದೇಳಿ, ಡೆವಲಪ್ಮೆಂಟ್ ಮಾಡೋದೇಳಿ, ಈ ಗಿಮಿಕ್ಸ್ಗಳೆಲ್ಲ ಬಿಟ್ಬಿಡಿ. ನರೇಂದ್ರ ಮೋದಿಯಿಂದ ನಾ ದೋಸೆ ಒಯ್ದಿದಾರ ಇಲ್ಲ, ಅವ್ರ ಬಡತನ ಇದ್ದಾಗ ಟೀ ಮಾರಿದ್ದಾರೆ. ನೀವ್ಯಾರು, ನಿಮ್ ಕುಟುಂಬದವ್ರು ಎಂದು ಟೀ ಮಾರಿಲ್ಲ, ನೀವೆಲ್ಲ ಬೆಳ್ಳಿ ಸ್ಪೂನಲ್ಲಿ ಚಿನ್ನ ಸ್ಪೂನಲ್ಲಿ ತಿಂಡಿ ತಿನ್ನೋರು, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋರು, ಬೆಳ್ಳಿ ತಟ್ಟೆಯಲ್ಲಿ. ಮೋದಿಯವರು ಹಂಗಲ್ಲ, ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾಡಿದ್ದಾರೆ, ನಿಜವಾಗೂ ಮಾಡಿದ್ದಾರೆ. ನಿಮ್ಮ ಇದಕ್ಕೆ ತೋರ್ಸೋದಕ್ಕೋಸ್ಕರ ದೋಸೆ ಉಯ್ಯಕ್ಕೆ ಅವ್ರು ಬಂದಿಲ್ಲ ಮೈಸೂರಿಗೆ. ಈ ತರದ ಗಿಮಿಕ್ಗಳಿಂದ ನೀವೇನು ಓಟನ್ನ ತೆಗೆದುಕೊಳ್ಳಕ್ಕಾಗಲ್ಲ. ಜನ ಬಹಳ ಬುದ್ಧಿವಂತರಿದ್ದಾರೆ, ದೇಶಕ್ಕೆ ಹಗಲಿರುಳು 18 ಗಂಟೆಗಳ ಕಾಲ ಕೆಲಸ ಮಾಡುವಂತ ಒಬ್ಬ ಪ್ರಧಾನಿ ಈ ದೇಶಕ್ಕೆ ಸಿಕ್ಕಿದ್ದಾನೆ ಅಂದ್ರೆ ಅದು ನಮ್ಮ ಪುಣ್ಯ. ನಿಮಗೂ ಅಧಿಕಾರ ಇತ್ತು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಎಲ್ಲರಿಗೂ ಅವಕಾಶ ಇತ್ತು, ಕೆಲಸ ಮಾಡಲಿಲ್ಲ. ಅವಾಗ ಕೆಲಸ ಮಾಡಲಿಲ್ಲ.